ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಬಹಳ ಅದ್ಭುತವಾದ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವ ಪರಿಹಾರನ ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪರಿಹಾರನ ನಾವು ಬೇರೆಯವ್ರಿಗೆ ಹೇಳದೆ ಒಂದು ನಿಗೂಢವಾಗಿ ಮಾಡಿಕೊಂಡಿದ್ದೆ. ಆದರೆ ಲಕ್ಷ್ಮೀಪುತ್ರರಾಗೋದು ಗ್ಯಾರಂಟಿ, ಇನ್ನೊಂದು ಮಾತಿಲ್ಲದೆ ಈ ಪರಿಹಾರನ ಮಾಡಿಕೊಂಡು ನೋಡಿ. ಸಾಕಷ್ಟು ವಿಚಾರಗಳನ್ನ ನಾವು ಎಷ್ಟೇ ಒಂದು ಮಾತಾಡಿದ್ರೂ ನಮಗೆ ಬಂದು ಕೂತ್ಕೊಳ್ಳೋದು ಹಣಕಾಸಿನ ವಿಷಯಕ್ಕೆ. ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ, ಎಲ್ಲದಕ್ಕೂ ಹಣದ ಅವಶ್ಯಕತೆ ತುಂಬ ಇದೆ ಅನ್ನೋರು ಜಾಸ್ತಿ ಜನ ಇದ್ದಾರೆ. ಹಾಗೂ ಮನೆಯಲ್ಲಿ ನಮ್ಮ ಯಜಮಾನ ಕೆಲಸ ಮಾಡ್ತಾ ಇಲ್ಲ, ಹಾಗೆ ಬೇರೆ ಕಡೆ ಒಂದು ಗಮನ ಇದೆ, ನಮ್ಮನ್ನು ಸರಿಯಾಗಿ ಮನೆಯಲ್ಲಿ ನೋಡ್ಕೊಳ್ತಾ ಇಲ್ಲ ಮಕ್ಕಳನ್ನ ನಮ್ಮನ್ನು ಅನ್ನೋರು ಕೂಡ, ಈ ಪರಿಹಾರನ ನೀವು ಅವ್ರಿಗೋಸ್ಕರ ಕೂಡ ಮಾಡಿ ಅವರ ತಲೆದಿಂಬಿನ ಕೆಳಗೆ ಇಡಬಹುದು. ಸ್ನೇಹಿತರೆ, ಅಷ್ಟು ಶಕ್ತಿಯುತವಾದ, ತುಂಬ ಪವರ್ಫುಲ್ ಆದಂಥ ಒಂದು ರೆಮಿಡಿ. ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ. ಸಿಸ್, ನೀವು ಹೇಳುವ ಎಲ್ಲ ಪರಿಹಾರ ತುಂಬ ಚೆನ್ನಾಗಿದೆ, ಮಂತ್ರಗಳು ಅಷ್ಟೇ. ನಾನು ತಪ್ಪದೆ ದಿನ ಅಕ್ಕಿ ಕಾಳು ಹಿಡಿದು ಲೂಮ್ ವಾರಾಹಿ ಲೂಮ್ ಮಂತ್ರ ಹೇಳ್ತೀನಿ. ನಿಜ, ಮನಸ್ಸಿಗೆ ಸಮಾಧಾನ, ನಾನು ಅಂದ್ಕೊಂಡಿರೋ ಕೆಲಸ ಪರಿಹಾರ ಆಗ್ತಿದೆ ಕೂಡ. ನಿಮಗೆ ಧನ್ಯವಾದಗಳು ಇಷ್ಟೆಲ್ಲ ತಿಳಿಸುತ್ತಿರುವುದಕ್ಕೆ. ಅಮ್ಮ ವಾರಾಹಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ. ನೋಡಿ, ನಮಗೆ ಏನಾದರೂ ಒಂದು ನಾವು ಪ್ರಯತ್ನ ಪಟ್ಟಾಗ ಅದನ್ನು ಪೂರ್ತಿಯಾಗಿ ಮಾಡಬೇಕು. ಸ್ನೇಹಿತರೆ, ಒಂದು ತಾಳ್ಮೆಯಿಂದ ಮಾಡಿ ಈ ಪರಿಹಾರನ ನೀವು. ಇದು ನಾವು ರಾತ್ರಿ ಮಲಗುವ ಸಮಯದಲ್ಲಿ, ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ, ಹಾಗೆ ಸಮಯ ಕೂಡ ಇಲ್ಲ. ನೀವು ಎಷ್ಟೊತ್ತಿಗೆ ಪ್ರತಿನಿತ್ಯ ಮಲ್ಕೊಳ್ತೀರೋ ಆವಾಗ ಈ ಪರಿಹಾರನ ಮಾಡ್ಕೊಳ್ಬಹುದು. ಇದು ಬಂದು 888 ಅಂತಂದ್ಬಿಟ್ಟು ನಾವು ಬರ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಒಂದು ಚಿಕ್ಕದು ಒಂದು ಅನ್ರೋಲ್ಡ್ ಪೇಜ್ ತಗೊಂಡು ನೀವು ರಾತ್ರಿ ನಾವು ಮಲಗುವಾಗ ಕೂಡ ಒಂದು ಯೋಚನೆ ಮಾಡ್ಕೊಂಡು ಮಲ್ಕೊಳ್ತೀವಿ, ಈ ದಿನ ಈ ಥರ ಎಲ್ಲ ನಡೀತು, ನಮಗೆ ಆಗಬೇಕಾಗಿದ್ದ ಕೆಲಸ ಆಗಲಿಲ್ಲ, ಒಂದು ನಾವು ಖುಷಿಯಾಗಿದ್ರೂ ಅಷ್ಟೇ, ದುಃಖದಲ್ಲಿದ್ದರೂ ಅಷ್ಟೇ, ಆ ತಲೆದಿಂಬಿಗೆ ನಾವು ಹೇಳ್ಕೊಂಡು ಕಣ್ಣೀರು ಹಾಕ್ಕೊಂಡು ಏನೋ ಒಂದು ಮಾಡ್ಕೊಂಡು ಆ ಥರ ಮಲ್ಕೊಳ್ತೀವಿ ಸ್ನೇಹಿತರೆ. ಆದರೆ ಆ ತಲೆದಿಂಬಿನ ಕೆಳಗೆ ಈ ಸಂಖ್ಯೆಗಳನ್ನು ಬರೆದು ನೀವು, ಅದರ ಜೊತೆ ಇಲ್ಲಿ ತೋರಿಸ್ತೀನಿ, ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ತುಂಬ ಶಕ್ತಿದಾಯಕವಾದ ವಸ್ತು, ಅದು ಪೆಪ್ಪರು. ಈ ಎಲ್ರಿಗೂ ಗೊತ್ತಿರುವಂಥದ್ದೇ ಕಾಳುಮೆಣಸು. ಕಾಳುಮೆಣಸು ಒಂದು 5 ತಗೊಳ್ಳಿ. ಹಾಗೆ ನೀವು ಇದನ್ನ ಬರೆದು ನೀವು ಗ್ರೀನ್ ಪೆನ್ನಲ್ಲಾದರೂ ಬರ್ಕೊಳ್ಬಹುದು ಅಥವಾ ಈ ರೆಡ್ ಪೆನ್ನಲ್ಲಾದರೂ ಬರ್ಕೊಳ್ಬಹುದು ಸ್ನೇಹಿತರೆ. ಈ ಎರಡು ಪೆನ್ನಲ್ಲಿ ನೀವು ಯಾವುದಾದ್ರೂ, ಈ ಕಪ್ಪು ಅನ್ನೋದು ಒಂದು ಬಿಟ್ಟು ನೀವು ಯಾವ ಪೆನ್ನಾದರೂ ಬಳಸ್ಕೊಳ್ಬಹುದು, ತೊಂದರೆ ಏನೂ ಇಲ್ಲ. ಈ ಕರಿಮೆಣಸು 5 ತಗೊಳ್ಳಿ ಸ್ನೇಹಿತರೆ. ಮೊದಲಿಗೆ ನೀವು ಒಂದು ಸ್ಲಿಪ್ಪಲ್ಲಿ 888 ಅಂತ ಬರೆದುಬಿಡಿ. ಬರೆದುಬಿಟ್ಟು ಅದನ್ನು ಸುಮ್ಮನೆ ಹಾಗೆ ಫೋಲ್ಡ್ ಮಾಡಿಬಿಡಿ. ಆಮೇಲೆ ಇನ್ನೊಂದು ಪೇಪರ್ ತಗೊಂಡು ಅದರಲ್ಲಿ ಕರಿಮೆಣಸು ಹಾಗೆ ಈ ಸ್ಲಿಪ್ ಏನು ಬರೆದಿರ್ತೀರ ನೋಡಿ 888, ಅದನ್ನು ಫೋಲ್ಡ್ ಮಾಡಿ ಹಿಡಿ. ಯಾಕಂದರೆ ಈ ಬರೆದಿರುವಂಥ ಈ ಸಂಖ್ಯೆಗಳು ಬರೆದಿರುವಂಥದ್ರಲ್ಲೇ ನೀವೇನಾದರೂ ಪೇಪರ್ ಇಟ್ಟು ಮಾಡಿದ್ರೆ ಅದು ಮತ್ತೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಬಿಟ್ಟು ನೀವು ನಿಮ್ಮ ಏನು ಕೋರಿಕೆ ಇರುತ್ತೆ ನೋಡಿ, ತುಂಬ ಜನಕ್ಕೆ ಹಣಕಾಸಿನ ವಿಚಾರಕ್ಕೆ ಆಗಿರುತ್ತೆ. ತುಂಬ ಮನಸ್ಸಿಗೆ ನಮಗೆ ಆಘಾತಗಳೇ ನಡೀತಾ ಇದೆ, ನೆಮ್ಮದಿ ಅನ್ನೋದು ಇಲ್ಲ ನಮ್ಮ ಜೀವನದಲ್ಲಿ, ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ನಮ್ಮನ್ನು ಹಾಡ್ಕೊಳ್ತಾರೆ, ಈ ರೀತಿ ಅವರ ಭಾವನೆಗಳಿಗೆ ಧಕ್ಕೆ ಬರೋ ಥರ ನಡ್ಕೊಳ್ತಾ ಇರ್ತಾರೆ, ತುಂಬ ನೋವಾಗ್ತಾ ಇರುತ್ತೆ, ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡೋದಕ್ಕಾಗಲ್ಲ. ಅವರು ಕೂಡ ಈ ಇದನ್ನ ಟ್ರೈ ಮಾಡಬಹುದು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ, ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಎಷ್ಟು ದಿನ ಬೇಕಾದರೂ ಮಾಡ್ಕೊಳ್ಬಹುದು. ಒಮ್ಮೆ ಇದನ್ನು ಮಾಡಿ ಇಟ್ಕೊಂಡು ಅದು ಹರಿದೋಗೋವರೆಗೂ ನೀವು ಹಾಗೆ ಮಾಡ್ತಾ ಹೋಗ್ಬೋದು, ಆಮೇಲೆ ಬದಲಾಯಿಸ್ಕೊಳ್ಬಹುದು. ಅದನ್ನು ಏನು ನಾವು ಎಲ್ಲ ಹಾಕಬೇಕು ಏನು, ಅದೇನು ನೀವು ತೊಂದರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲ ಅದು ನಿಮಗೆ ಮುಗೀತು, ನಿಮ್ಮ ಕೋರಿಕೆ ನೆರವೇರ್ತು ಅನ್ನುವಾಗ ನೀವು ಯಾವುದಾದ್ರೂ ಗಿಡದ ಕೆಳಗೆ ಹಾಕಬಹುದು. ಇಲ್ಲ ಅದೇನಾದರೂ ಹರಿದೋಯ್ತು ಅಂದರೆ ನೀವು ಮತ್ತೆ ಹೊಸದಾಗಿ ಮಾಡ್ಕೊಳ್ಬಹುದು. ಇಷ್ಟು ಸರಳವಾಗಿ ನೀವು ಪ್ರತಿನಿತ್ಯ ಮಾಡ್ಕೊಳ್ತಾ ಬನ್ನಿ.
ಈ ದಿನ ಹೊಸದಾಗಿ ನೀವು ಬರೆದು ಆ ಪೆಪ್ಪರ್ ಇಟ್ಕೊಂಡಿದ್ರೆ ಅದನ್ನು ಮತ್ತೆ ನೀವು ದಿಂಬಿಂದ ಕೆಳಗೆ ಮತ್ತೆ ಮಾರನೇ ದಿನ ತೆಗೆದು ಬಿಡಬೇಕು. ತೆಗೆದು ಎಲ್ಲಾದರೂ ಇಟ್ಬಿಡಿ, ಮತ್ತೆ ಅದನ್ನು ಮಾರನೇ ದಿನ ರಾತ್ರಿ ಇಟ್ಕೊಳ್ಬೇಕಾಗುತ್ತೆ. ತಲೆ ದಿಂಬಿನ ಕೆಳಗೇ ಇರ್ಬೋದಲ್ವಾ ಅಂತ ಸ್ಮಾರ್ಟಾಗೆಲ್ಲ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಸಾರಿ ನಾವು ಮಲಗಿ ಎದ್ದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡಬೇಕು. ಮತ್ತೆ ಹೊಸದಾಗಿ ಅದನ್ನು ಎತ್ತಿ ಇಟ್ಟಿರ್ತೀವಲ್ವ, ಆಮೇಲೆ ಮಾರನೇ ದಿನ ಅದನ್ನೇ ತೆಗೆದು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಷ್ಟು ಸರಳವಾಗಿ ನೀವು ಮಾಡಿಕೊಂಡು ನೋಡಿ, ಲಕ್ಷ್ಮೀಪುತ್ರರಾಗೋದಂತೂ ಗ್ಯಾರಂಟಿ. ಇಷ್ಟು ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.